ನಮಸ್ತೆ ಫ್ರೆಂಡ್ಸ್, ಕೀರ್ತಿ ಎಲೆಕ್ಟ್ರಾನಿಕ್ಸಿಂದ ಫ್ರೆಂಡ್ಸ್. ಇದು 7.1 ಡಾಲ್ಬಿ ಡಿಜಿಟಲ್ ಆಂಪ್ಲಿಫೈಯರ್. ಇದು ಫ್ರೆಂಡ್ಸ್, ಪ್ರಿಂಟ್ ಹೀಗಿದೆ ಫ್ರೆಂಡ್ಸ್. ಬ್ಯಾಕ್ ನೋಡೋಣ ಬನ್ನಿ. ಸಬ್ಬು ಸೆಂಟ್ರು, ಸರೌಂಡು ರೈಟು, ಸರೌಂಡು ಲೆಫ್ಟು, ಆಮೇಲೆ ಲೆಫ್ಟು ರೈಟು, ಆಮೇಲೆ ಲೆಫ್ಟು ಲೆಫ್ಟ್ ಇದು. ಆಮೇಲೆ ಇದು ಬಂದು 3D ಅಂತೇಳಿ ಯೂಸ್ ಮಾಡಿದ್ದೀವಿ. ಇದು ಕೂಲಿಂಗ್ ಫ್ಯಾನು. ಆಮೇಲೆ HD ಡಿಕೋಡರ್ ಬೋರ್ಡ್ ಇದು, ಇದು HD ಆಡಿಯೋ ರ್ಯಾಶ್ ಇದು. ಆಮೇಲೆ ಜಿ ಟಚ್ ಅವ್ರದ್ದು HDMI ಇನ್ಪುಟ್ಸು, ಅಂದರೆ ಇದು HD ಡಿಕೋಡ್ರು. ಹಾಗೆ ಒಳಗಡೆ ನೋಡೋಣ ಬನ್ನಿ. ನೋಡಿ ಫ್ರೆಂಡ್ಸ್, ಇದು 8 ಆಂಪಿಯರು, 63 ವೋಲ್ಟ್ಸು, 10,000 UF, 4 ಕೆಪಾಸಿಟರ್ ಯೂಸ್ ಮಾಡಿದ್ದೀವಿ ನೋಡಿ. ಆಮೇಲೆ ಮೆಟಲ್ ಬ್ರಿಡ್ಜು, ಇದು ಶಕ್ತಿ ಕಂಪ್ನಿ 4 ಫೀಟ್ ಮಾನೋ, ಇದು ಸ್ಟೀರಿಯೋ ಬೋರ್ಡ್ ಇದು. ಆಮೇಲೆ ಇದು ಸ್ಪೀಕ್. ಆಮೇಲೆ ಇದು ಬಂದು ಸಬ್ಬು ಬರ್ಗೆ 800 ವ್ಯಾಟು ಯೂಸ್ ಮಾಡಿದ್ದೀವಿ ಮಾಸ್ಪಿಟ್ದು. ಆಮೇಲೆ 7388 ಫೈವ್ ಚಾನಲ್ಗೆ ಯೂಸ್ ಮಾಡಿದ್ದೀವಿ. ಇದು 3D ಯೂಸ್ ಮಾಡಿದ್ದೀವಿ. ಆಮೇಲೆ ಇದು ಬಂದು ಸಬ್ಬಿಗೆ ಯೂಸ್ ಮಾಡಿದ್ದೀವಿ. ಇದು ಜಮ್ ಟಚ್ ರಿಮೋಟ್ ಕಿಟ್ ಫ್ರೆಂಡ್ಸ್, ಇದು ಸೂಪರ್ ಆಗಿರುತ್ತೆ ಕ್ವಾಲಿಟಿ. ಆಮೇಲೆ ಇದು 3D ಬೋರ್ಡ್ ಇದು. ಆಮೇಲೆ ಇದು DVD SMPS, ಇದು ಯೂಸ್ ಮಾಡಿರೋ ಪರ್ಪಸ್ ಬಂದು ಜಮ್ ಟಚ್ ಕಿಟ್ಗೆ 12 ವೋಲ್ಟ್ಸ್ ಹೋಗ್ಬೇಕು, ಅದರಿಂದ ಅದಕ್ಕೆ ಯೂಸ್ ಮಾಡ್ಕೊಂಡಿದ್ವಿ. ಇದು ಬಂದು HDMI ಡಿಕೋಡ್ರು. ಇದ್ರ ಕೆಳಗಡೆ ಇರೋದು ಬಂದು HD ಆಡಿಯೋ ರ್ಯಾಶು. ಈ ಥರ ಡಿಸೈನ್ ಮಾಡಿದ್ದೀವಿ ಫ್ರೆಂಡ್ಸ್. ನೋಡಿ ಒಂದ್ಸರಿ ವಿವೊ ನೋಡಿ ಫ್ರೆಂಡ್ಸ್. ಇದು ರಿಮೋಟ್ ಇದು, ಜಮ್ ಟಚ್ ಇದು. ಈಗ ಸಟ್ನ ಆನ್ ಮಾಡೋಣ ಬನ್ನಿ, ಯಾವ ಥರ ಪರ್ಫಾರ್ಮೆನ್ಸ್ ಇದೆ, ಯಾವ ಥರ ಸೌಂಡ್ ಇದೆ ಅಂತೇಳಿ ಚೆಕ್ ಮಾಡೋಣ. ನೋಡಿ ಫ್ರೆಂಡ್ಸ್, ಡಿಸ್ಪ್ಲೇ ಈ ಥರ ಡಿಸ್ಪ್ಲೇ ಆಗುತ್ತೆ ಆನ್ ಮಾಡಿದಾಗ. ಮೊದಲಿಗೆ MP3 ಸಾಂಗ್ ಇಕ್ಕೋಣ. ಕನೆಕ್ಟ್ ಆಗಿದೆ ಬ್ಲೂಟೂತ್ಗೆ. ಹೆಡ್ಫೋನ್ ಯೂಸ್ ಮಾಡಿ, ಕ್ವಾಲಿಟಿ ಮಾತ್ರ ಸಖತ್ತಾಗಿದೆ. ಫ್ರೆಂಡ್ಸ್, ದಯವಿಟ್ಟು ಯೂಸ್ ಮಾಡಿ, ಹೆಡ್ಫೋನ್ ಯೂಸ್ ಮಾಡಿ. MP3 ಚೆಕ್ ಮಾಡಿದ್ವಲ್ಲ, ಈಗ ಮೂವಿನಲ್ಲಿ ಹೋಗೋಣ. ಮೂವಿ ಯಾವ ಥರ ಬರುತ್ತೆ ಅಂತೇಳಿ ಚೆಕ್ ಮಾಡ್ಕೊಳೋಣ. ನೋಡಿ ಒಂದ್ಸರಿ ಮೂವಿಗೆ, ಮೂವಿಗೆ ಮಾತ್ರ ಕ್ವಾಲಿಟಿ ಮಾತ್ರ ಸಂಗತಾಗಿದೆ. ಫ್ರೆಂಡ್ಸ್, ಈಗ ಸೌಂಡ್ ಟೆಸ್ಟ್ ನೋಡೋಣ ಬನ್ನಿ, ಡಾಲ್ಬಿ ಡಿಜಿಟಲ್ ಯಾವ ತರ ಬರುತ್ತೆ ಅಂತ ಹೇಳಿ. Oh!
Thank you.